ನಮಸ್ಕಾರ ವೀಕ್ಷಕರಿ, ಸುದ್ದಿವಾಹಿನಿಗೆ ಸ್ವಾಗತ. ನಾನು ಎಂ ಮಹಾದೇವಸ್ವಾಮಿ. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಬಂದ ರೋಬೋಟ್ ರಾಣಿ ರೇಷ್ಮೆ ಸೀರೆಯನ್ನುಟ್ಟು ನಿಮಗೆ ಬೇಕಾದ ತಿಂಡಿ ತಿನಿಸುಗಳನ್ನು ನಿಮ್ಮ ಬಳಿ ತಂದುಕೊಡುವಂತಹ ರೋಬೋಟ್ ಈಗ ಪ್ರಪ್ರಥಮ ಬಾರಿಗೆ ಮೈಸೂರಿನ ಸಿದ್ಧಾರ್ಥ ಹೋಟೆಲ್ನಲ್ಲಿ ಲಭ್ಯವಿದೆ. ಇದು ಏನಪ್ಪ ಅಂತೀರಾ? ಅದುವೇ ರೋಬೋಟ್ 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 ಸರ್ವಿಸ್. I am on the job table 9. ಮಹಾದೇವ್ರ ಹಿಂದೆ ಏ ಅಲ್ಲಿವರ್ಗು ಹೋಗುತ್ತಾರೆ, ಎಂಡೋರ್ಗು ಬಾ ಬಾ ಬಾ. ಎಕೋ ಸ್ಟಾಪ್. ನಿಮಗೆ ಇದು ಕೊಟ್ಟಿರ್ತೇನೆ. ಇದು ನಮ್ಮ ಬಾಸು ತುಂಬ ದಿನ ತರಿಸ್ಬೇಕು ಅಂದ್ಕೊಂಡು ಫೈನಲ್ ಆಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಕರೋನಾ ಟೈಮಲ್ಲೇ ಇದು ಇಂಪ್ಲಿಮೆಂಟ್ ಮಾಡಬೇಕು ಅಂದ್ಕೊಂಡಿದ್ರು, ಈಗ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇದು ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಇಂಪ್ಲಿಮೆಂಟ್ ಮಾಡಿದ್ರು, ಬಟ್ ಎಲ್ಲ ಜನಗಳು ಇಷ್ಟಪಡ್ತಾ ಇದ್ದಾರೆ. ಈ ರೋಬೋದಲ್ಲಿ ನಮಗೆ ಮೇನ್ ಅದು ಫ್ಯೂಚರ್ ಏನಂದರೆ ಇದು ನಿಮಗೆ ಟೇಬಲ್ ಸರ್ವಿಸ್ಗೆ ಯೂಸ್ ಮಾಡ್ತಾ ಇದ್ರಿ ಕರೆಂಟ್. ಯಾಕಂದರೆ ಇದು ಒಂದೊಂದೊಂದೇ ವಿಷಯ ಒಂದೊಂದು ಥರ ಯೂಸ್ ಮಾಡ್ತಾ ಇದ್ದಾರೆ ರೋಬೋಗಳನ್ನ. ಈಗಿರೋ ಟೆಕ್ನಾಲಜಿಗೆ ನಮ್ಮ ಹೋಟೆಲ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ. ಈ ರೋಬೋದಲ್ಲಿ ಏನಂದರೆ ಇದು ನಾವು ಟೇಬಲ್ ಹತ್ರ ಹೋಗುತ್ತೆ, ಕಸ್ಟಮರ್ ಹತ್ರ ಆರ್ಡ್ರು ತೊಗೊಳುತ್ತೆ, ನಮ್ಮದು ಮೆನು ಎಲ್ಲ ಫೀಡ್ ಮಾಡ್ಬೋದು ಈ ರೋಬೋದಲ್ಲಿ. ಆರ್ಡ್ರು ತೊಗೊಂಡು ಅದು ಮತ್ತೆ ನಮ್ಮ ಟೇಬಲ್ಗೆ ಸರ್ವಿಸ್ ಟೇಬಲ್ಗೆ ಬಂದು ಏನು ಆರ್ಡ್ರ್ ಇದೆ ಅಂತ ಹೇಳುತ್ತೆ, ಮತ್ತೆ ಅಲ್ಲಿಂದ ಆರ್ಡ್ರ್ ಪಿಕಪ್ ಮಾಡಿ ಸೇಮ್ ಟೇಬಲ್ಗೆ ಸಪ್ಲೈ ಆಗುತ್ತೆ. ಎಗೇನ್ ಬರೀ ಸಪ್ಲೈಗೊಂದಕ್ಕೆ ಅಲ್ಲ, ಟೇಬಲ್ ಕ್ಲಿಯರೆನ್ಸ್ಗೂ ಯೂಸ್ ಮಾಡ್ಬೋದು ಅದನ್ನು. ಈಗ ಅಲ್ಲಿರೋ ಟೇಬಲ್ ಪ್ಲೇಟ್ಸ್ಗಳನ್ನ ಕ್ಲಿಯರ್ ಮಾಡೋಕ್ಕೆ ಹೋಗುತ್ತೆ, ಅಲ್ಲಿ ಇದು ಆರ್ಡ್ರ್ ಕೊಡುತ್ತೆ, ಮತ್ತೆ ಹೇಳುತ್ತೆ ಕಸ್ಟಮರ್ ಆ್ಯಕ್ಚುಲಿ ಇದು ಆರ್ಡ್ರನ್ನು ಇದು ರಿಟರ್ನು ಕಳಿಸ್ಬೋದು. ಒನ್ಸ್ ಆರ್ಡ್ರ್ ತೊಗೊಂಡ್ಮೇಲೆ ಅದೇ ಹೇಳುತ್ತೆ ಕಸ್ಟಮರ್ಗೆ, ಓಕೆ ಸೆಂಡ್ ಮಿ ಬ್ಯಾಕ್ ಅಂತ. ವಾಪಸ್ ಅವ್ರು ಹೇಳಿದ್ರೆ ವಾಪಸ್ ಮತ್ತೆ ಅದು ಅದು ಡೆಸ್ಟಿನೇಷನ್ ಬಂದು ನಿಂತ್ಕೊಳುತ್ತೆ. ಒನ್ಲಿ ಫಾರ್ ಸರ್ವಿಸ್ಗೂ ಯೂಸ್ ಮಾಡ್ತಾ ಇಲ್ಲ ನಾವು ಇದನ್ನು, ನಮ್ಮ ಹೋಟ್ಲು ಇನ್ಫಾರ್ಮೇಷನ್ ಬಗ್ಗೆ ಮೈಸೂರು ಇನ್ಫಾರ್ಮೇಷನ್ ಬಗ್ಗೆನೂ ಯೂಸ್ ಮಾಡ್ತೀವಿ ಮುಂದೆ. ಅದರಲ್ಲಿ ಇವಾಗ ನಾನು ಇವಾಗ ನಮ್ಮ ಹೋಟೆಲ್ ಕೂತಿರೋ ಕಸ್ಟಮರ್ ಯಾರಾದ್ರೂ ಇಲ್ಲಿಂದ ಪ್ಯಾಲೇಸ್ ಎಷ್ಟು ದೂರ ಇದೆ, ಓಕೆ ರೈಲ್ವೆ ಸ್ಟೇಷನ್ ಎಲ್ಲಿದೆ, ಚಾಮುಂಡಿ ಬೆಟ್ಟದ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಡಿ ಅಂದರೆ, ಅಥವಾ ನಮ್ಮ ಹೋಟ್ಲಲ್ಲಿ ಎಷ್ಟು ರೂಮ್ ಇದೆ ಏನಿದೆ ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಫೀಡ್ ಮಾಡ್ಬೋದು. ಅದರಲ್ಲಿ ಕಸ್ಟಮರ್ ಜೊತೆ ಇದು ಮಾತಾಡುತ್ತೆ, ಕಮ್ಯುನಿಕೇಟ್ ಮಾಡುತ್ತೆ.
ಮೇಡಮ್ ಅದೇ ಒಂದೊಂದೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ, ಈಗ ಸದ್ಯಕ್ಕೆ ಸರ್ವಿಸ್ಗೆ ಯೂಸ್ ಮಾಡ್ತಾ ಇದ್ದೀವಿ, ಅದೆಲ್ಲ ಒಂದೊಂದಾಗಿ ಇಂಪ್ಲಿಮೆಂಟ್ ಆಗ್ತಾ ಹೋಗುತ್ತೆ. ಈ ಮಂತ್ ಟ್ರಯಲ್ ಮಾಡಿ ನೋಡ್ತೀವಿ, ಇದು ಓಕೆ ಆಯಿತು ಅಂದರೆ ನಮ್ಮ ಬಾಸ್ ಪ್ಲ್ಯಾನ್ ಇನ್ನೊಂದು 3 or 4 ತರಿಸ್ಬೇಕು ಅಂತ ಪ್ಲ್ಯಾನ್. ಅದರು ತುಂಬ ಇಷ್ಟಪಡ್ತಾ ಇದ್ದಾರೆ, ಸ್ಪೆಷಲಿ ಮಕ್ಕಳುಗಳು ಇಷ್ಟಪಡ್ತಾ ಇದ್ದಾರೆ. ಓಕೆ, ಒಂದು ಇದು ಹೊಸ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿರೋದು ಜನಗಳಿಗೆ ಇಷ್ಟ ಆಗ್ತಾ ಇದೆ. ಇದು ಬಂದು 2.5 lakhs ಇದೆ, ಡೆಲ್ಲಿಯಿಂದ ತರಿಸಿರೋ ಮಿಷಿನ್ ಇದು. ಇದು ಬ್ಯಾಟ್ರಿ ಚಾಲಿತ, ಸೊ ಒಂದು ಸತಿ ಚಾರ್ಜ್ ಮಾಡಿದ್ರೆ 8 hours ಬರುತ್ತೆ. 4 hours ಚಾರ್ಜ್ ಮಾಡಿದ್ರೆ 8 hours ಕಂಟಿನ್ಯೂಸ್ ರನ್ ಆಗುತ್ತೆ. ವರ್ಕರ್ಸ್ಗೆ ಎಫೆಕ್ಟ್ ಆಗ್ತಾ ಇಲ್ಲ, ಬಟ್ ಇದರಲ್ಲಿ ಇಂದ ಅಡ್ವಾಂಟೇಜ್ ಏನಾಗ್ತಾ ಇದೆ ಅಂದರೆ, ಈ ಕರೋನಾ ಟೈಮಲ್ಲಿ ತುಂಬ ಜನ ಹೈಜೀನ್ ಕೇಳ್ತಾ ಇದ್ದಾರೆ. ಓಕೆ, ಅದು ಏನೋ ಒಂದು ಎಫೆಕ್ಟ್ ಆಯಿತು ಅಂದಾಗ ಹೈಜೀನ್ ಕೇಳ್ತಾ ಇದ್ದಾರೆ. ಆ ಟೈಮಲ್ಲಿ ಇದು ಇದರಿಂದ ತುಂಬ ಅಡ್ವಾಂಟೇಜ್ ಜಾಸ್ತಿ ಇದೆ ನಮಗೆ, ಯಾಕಂದರೆ ಇದು ಕೈಯಿಂದ ಮುಟ್ಟೋದಾಗಲಿ ಆ ಥರ ಆಗಲಿ ಏನಿಲ್ಲ, ಕಸ್ಟಮರ್ಗೆ ಸಪ್ಲೈ ಆದಾಗ ಕಸ್ಟಮರ್ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್. ರೆಕಗ್ನೈಸಲ್ಲೇ ಓಡೋದು, ನಾಟ್ ಓನ್ಲಿ ನಾವು ಕಮೆಂಟ್ ಕೊಟ್ಟರೆ ಮಾತ್ರ ಒಟ್ಟಾಗುತ್ತೆ ಅಂತಲ್ಲ, ಯಾರು ಬೇಕಾದರೂ ಕಮೆಂಟ್ ಕೊಡ್ಬೋದು. ಅದ್ರದ್ದು ಹೆಸರು ಬಂದು ಎಕೋ ಅಂತ, ಎಕೋ ಟೆಲ್ ಮಿ ಅಬೌಟ್ ಮೈಸೂರು, ಟೆಲ್ ಮಿ ಅಬೌಟ್ ಹೋಟೆಲ್ ಸಿದ್ಧಾರ್ಥ, ಅಥವಾ ಟೆಲ್ ಮಿ ಅಬೌಟ್ ಹೋಟೆಲ್ ಸಿದ್ಧಾರ್ಥ ಮೆನು ಅಂತ ಹೇಳಿದ್ರು ಅದು ರೆಸ್ಪಾಂಡ್ ಮಾಡುತ್ತೆ. ಅದು ಕಂಪ್ಲೀಟ್ಲಿ ಇದು ರೋಬೋಟಿಕ್ ಡಿವೈಸ್ ಅದು. ಓಕೆ, ಅದರಲ್ಲಿ ಬೇರೆ ರಿಮೋಟಲ್ಲಾಗಲಿ ಯಾವುದಲ್ಲಾಗಲಿ ಕಂಟ್ರೋಲ್ ಆಗಲ್ಲ, ಅದು ಎಲ್ಲ ರೋಬೋ ಟೆಕ್ನಾಲಜಿಲಿ ಇದು ವರ್ಕ್ ಆಗುತ್ತೆ. ಬರೀ ಟೇಬಲ್ ಅವ್ರಿಗೆ ಹೋಗುತ್ತೆ, ಅಲ್ಲಿಂದ ಕಸ್ಟಮರೇ ಆ್ಯಕ್ಚುಲಿ ಅದನ್ನು ಹೆಚ್ಕೊಬೇಕು, ಬಟ್ ಪ್ರೆಸೆಂಟ್ ನಾವು ನಮ್ಮ ಸಪ್ಲೈಯರ್ ಹತ್ರನೇ ಸರ್ವಿಸ್ ಮಾಡಿಸ್ತಾ ಇದ್ವಿ. ಟೇಬಲ್ ಮುಂದೆ ನಿಂತ್ಕೊಂಡು ಕಸ್ಟಮರ್ಗೆ ಪಿಕಪ್ ಮಾಡೋಕೆ ಹೇಳುತ್ತೆ, ಕಸ್ಟಮರ್ ಅದನ್ನು ಹೆಚ್ಕೊಂಡಾಗ ಓಕೆ ಮತ್ತೆ ವಾಪಸ್ ಇದು ಕಳಿಸ್ಬೋದು. ಮೈಸೂರಲ್ಲಿ ಇದೆ ಮೇಡಮ್ ಫಸ್ಟ್ ಇಂಟ್ರೊಡ್ಯೂಸ್ ಆಗಿರೋದು, ಶಿವಮೊಗ್ಗದಲ್ಲೆಲ್ಲ ಒಂದು ಇದೆ ಅಂತ ಕೇಳ್ಪಟ್ಟಿದ್ದೀವಿ, ಅದು ಬಿಟ್ಟರೆ ನೆಕ್ಸ್ಟ್ ಮೈಸೂರಲ್ಲಿ ಇದೆ ಇದು ಫಸ್ಟ್ ಇಂಟ್ರೊಡ್ಯೂಸ್ ಆಗಿರೋದು. ನನಗೆ ಇದು ಸಕ್ಸಸ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ, ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ನಮ್ಮ ಪ್ರಕಾರ ಇನ್ನೂ ಒಂದೆರಡು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ, ಈಗಿರೋದು ಅಟ್ರಾಕ್ಷನ್ಗೆ ಜನಗಳು ಇಷ್ಟಪಡ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ರೋಬೋ ಬಂದು ಇದು ನಾರ್ಮಲ್ ಅದೇ ಡಿಸೈನ್ ಮಾಡಿ ಕಳಿಸಿದ್ದಾರೆ, ಬಟ್ ಈ ಕಾನ್ಸೆಪ್ಟ್ ಬಂದು ನಮ್ಮ ಬಾಸ್ದು. ಓಕೆ, ಮೈಸೂರು ಟ್ರೆಡಿಷನ್ ಪ್ರಕಾರ ಸ್ಯಾರಿ ಇದು ಕಾನ್ಸೆಪ್ಟಲ್ಲಿ ಅವರು ರನ್ ಮಾಡ್ತಾ ಇದ್ದಾರೆ. ಅದು ರನ್ ಆಗುತ್ತೆ, 4 hours ಚಾರ್ಜ್ ಮಾಡಿದ್ರೆ 8 hours ರನ್ ಆಗುತ್ತೆ. ನಾನಿಲ್ಲಿ IT ಹೆಡ್ ಆಗಿದ್ದೀನಿ, ನಾನು ಅದನ್ನು